ಈ ಹೊಸ ಸಂಸತ್ನಲ್ಲಿ ವಿಶೇಷ ಅಧಿವೇಶನ ಆಯಿತು. ಈ ನಡುವೆ ಹೊಸ ಸಂಸತ್ತು ಕುರಿತಾಗಿ ಕಾಂಗ್ರೆಸ್ ಖ್ಯಾತೆಯನ್ನು ತೆಗೆದಿದೆ. ಎಸ್, ಹೊಸ ಸಂಸತ್ ಭವನದ ಬಗ್ಗೆ ಕಾಂಗ್ರೆಸ್ ತಕರಾರು ತೆಗೆದಿದೆ. ನೂತನ ಸಂಸತ್ ಭವನವನ್ನು ಕಾಂಗ್ರೆಸ್ನ ಹಿರಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ಕಾಂಗ್ರೆಸ್ನ ಹಿರಿಯ ನಾಯಕ ಜೈರಾಮ್ ರಮೇಶ್ ಇದನ್ನು ಮೋದಿ ಮಲ್ಟಿಪ್ಲೆಕ್ಸ್ ಅಂತ ಕರೆದಿದ್ದಾರೆ. ಹೊಸ ಸಂಸತ್ನಲ್ಲಿ ವಿಶೇಷ ಕಲಾಪ ಪೂರ್ಣಗೊಂಡಿದೆ. ಆದರೆ ಹಳೆಯ ಸಂಸತ್ತಿನಂತೆ ಹೊಸ ಸಂಸತ್ನಲ್ಲಿ ಸದಸ್ಯರ ನಡುವೆ ಸಂವಾದಕ್ಕೆ ಸ್ಥಳವಿಲ್ಲ, ನೌಕರರಿಗೆ ಕೆಲಸ ಮಾಡಲು ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತ ಜೈರಾಮ್ ರಮೇಶ್ ಹೇಳಿದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕ ಜೈರಾಮ್ ರಮೇಶ್ಗೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಟಕ್ಕರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಕೀಳು ರಾಜಕೀಯ ಮಾಡ್ತಾ ಇದೆ, ಕಾಂಗ್ರೆಸ್ ಮನಸ್ಥಿತಿ ಕರುಣಾಜನಕವಾಗಿದೆ. ಕಾಂಗ್ರೆಸ್ನ ಈ ಹೇಳಿಕೆ 140 ಕೋಟಿ ಭಾರತೀಯರಿಗೆ ಮಾಡಿದ ಅಪಮಾನ. ಕಾಂಗ್ರೆಸ್ನ ನೂತನ ಸಂಸತ್ತಿಗೆ ವಿರೋಧ ವ್ಯಕ್ತಪಡಿಸಿರೋದು ಇದೇ ಮೊದಲೇನಲ್ಲ. ಅವರು 1975ರಲ್ಲೂ ಕೂಡ ಇಂಥದ್ದೇ ಕೆಲಸ ಮಾಡಿದ್ದಾರೆ ಅಂತ ಜೆ ಪಿ ನಡ್ಡಾ ಹೇಳಿದ್ದಾರೆ. ಸೊ ಹೊಸ ಸಂಸತ್ತು ರಚನೆ ಮಾಡಿ ಆಯಿತು, ಉದ್ಘಾಟನೆ ಆಯಿತು, ಅಧಿವೇಶನ ಕೂಡ ಆಗೋಯಿತು, ವಿಶೇಷ ಅಧಿವೇಶನ. ಈಗ ಯಾಕೆ ವಿರೋಧ ಅಂತ ಗೊತ್ತಿಲ್ಲ ಜೈರಾಮ್ ರಮೇಶ್ಗೆ. ನೋಡ್ಬೇಕು ಇದೇ ಥರ ಎಡವಟ್ಟುಗಳು ಮಾಡ್ಕೊಳ್ಳೋದು. ಅದು ಮೋದಿ ಮಲ್ಟಿಪ್ಲೆಕ್ಸು, ಸಂಸತ್ ಭವನ, ಈಗ ಹೊಸ ಸಂಸತ್ ಭವನ, ಎಲ್ಲ ಸಂಸದರನ್ನು ಇಡೀ ಭಾರತವನ್ನು ಪ್ರತಿನಿಧಿಸುವಂಥ ಒಂದು ಸಂಸತ್, ಒಂದು ರೀತಿಯ ನಮ್ಮ ವಿಧಾನಸೌಧ ಹೇಗೆ ಆ ರೀತಿ ಈ ದೇಶಕ್ಕೆ ಸಂಸತ್ ಭವನ, ಅದನ್ನು ಗೌರವಿಸಬೇಕು. ಕಾಂಗ್ರೆಸ್ನವರು ಇಂಥ ಎಡವಟ್ಟು ಮಾಡಿಕೊಂಡೇ ಹಾಳಾಗ್ತಾರೆ ಬಹುಶಃ. ನೋಡೋಣ ಇದು ಏನಾಗುತ್ತೆ ಅಂತ.